ಉತ್ತರ ಸಿಕ್ತು. ಸರ್ಕಾರಿ ಶಾಲೆಗಳಿಗೆ ಪೇರೆಂಟ್ಸ್ ಸೇರಿಸಿಲ್ಲ, ಖಾಸಗಿ ಶಾಲೆಗೆ ಅನಿವಾರ್ಯ ಸಾಲ ಸೋಲ ಮಾಡಿ ಸೇರಿಸಿದ್ದಾರೆ. ಸರ್ಕಾರಿ ಶಾಲೆ ಸರಿ ಹೋದ್ರೆ ಪೇರೆಂಟ್ಸ್ಗೊಂದು ಭಾರ ಕಡಿಮೆ ಆಗತ್ತೆ. ಒಂದು. ಎರಡನೇದು ಉದ್ಯೋಗ ಸೃಷ್ಟಿ ಒಂದು ಕಡೆ, ಮತ್ತೊಂದು ಕಡೆ ಖಾಸಗಿ ಆಸ್ಪತ್ರೆಗಳು. ಈ ಎರಡು ವಿಚಾರ ಬಂದಾಗ ಖಾಸಗಿ ಆಸ್ಪತ್ರೆಗಳು ಇವತ್ತೈತಲ್ರಿ, ನಮ್ಮ ಸರ್ಕಾರದ ವ್ಯವಸ್ಥೆ ಬಿಟ್ಟರೆ, ರಾಜಕಾರಣ ಸರ್ಕಾರದ ವ್ಯವಸ್ಥೆ ಬಿಟ್ಟರೆ ಹೈಯೆಸ್ಟ್ ಪ್ರೈವೇಟ್ ಕರಪ್ಷನ್, ಖಾಸಗಿ ಕರಪ್ಷನ್ ಅತಿ ಹೆಚ್ಚು ಎಲ್ಲಿದೆ ಅಂತಂದರೆ ಇವತ್ತು ಮೆಡಿಕಲ್ ಫೀಲ್ಡಲ್ಲಿದೆ. ಸೊ ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳ ಅವಶ್ಯಕತೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಕೊಡೋದು ಭಾಳ ಅಂದ್ರೆ ಭಾಳ ಅವಶ್ಯಕತೆ ಇದೆ. ಹಾಗಾಗಿ ಇದಕ್ಕೆ ಸಂಪೂರ್ಣ ಸರ್ಕಾರದ ಧ್ಯಾನ ಕೊಡೋದು ಭಾಳ. ನಮ್ಮ ಪ್ರಧಾನಮಂತ್ರಿಗಳು, ಅವ್ರು ಪ್ರಧಾನಮಂತ್ರಿ ಆದಮೇಲೆ ತಂದಂಥ ಭಾಳ ಅಂದ್ರೆ ಭಾಳ ಜನರಿಗೆ ಉಪಯೋಗ ಆಗುವಂಥ ಸ್ಕೀಮ್ಗಳಲ್ಲಿ ಒಂದಂತಂದರೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್. ಅತ್ಯಂತ ಕಡು ಬಡವರಿಗೆ ಕೂಡ ವರ್ಷಕ್ಕೆ 5 ಲಕ್ಷ ತನಕ ಪ್ರೈವೇಟ್ ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಟಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡುವಂಥ ಸ್ಕೀಮನ್ನು ತೊಗೊಂಬಂದಿದ್ದಾರೆ. ಆ ಸ್ಕೀಮ್ ಇಟ್ ನೀಡ್ಸ್ ಎ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಈಗ ಅವ್ರು ಶುರುವಾತಿಗೆ ತೊಗೊಂಬಂದ್ರೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಟ್ರೀಟ್ಮೆಂಟ್ಗಳನ್ನು ಆ್ಯಡ್ ಮಾಡೋದಿರ್ಬೋದು ಅಥವಾ ಅದರ ಪ್ರೈಸಸ್ ಚೇಂಜ್ ಮಾಡೋದಿರ್ಬೋದು. ಈ ಟೈಪ್ ಆದ ಕಂಟಿನ್ಯೂಸ್ ಪ್ರೊಸೆಸ್ ಅದು ಐ ಥಿಂಕ್ ಭಾಳ ಅಂದರೆ ಭಾಳ ದೊಡ್ಡ ಪ್ರಮಾಣದ ಹೆಲ್ಪ್ ನಮ್ಮ ಬಡವರಿಗೆ ಅದರಿಂದ ಆಗ್ತಾಯಿದೆ. ಆ ಸ್ಕೀಮ್ ಇನ್ನೂ ಹೆಚ್ಚು ಜನರಿಗೆ ಗೊತ್ತಿಲ್ಲ, ಭಾಳ ಜನರಿಗೆ ಗೊತ್ತಿಲ್ಲ. ಅದನ್ನು ಗೊತ್ತು ಮಾಡಿಸಿ ಅದನ್ನು ನಾವು ಪ್ರಚುರ ಮಾಡುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಮ್ಮ ಮೇಲೆ ಐತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಎಲ್ಲರಿಗೂ ಅನುಕೂಲ ಆಗುತ್ತದೆ.